ಹಾಯ್ ಎವ್ರಿವನ್, ವೆಲ್ಕಮ್ ಟು ಟ್ಯಾಜಲ್ ಬೈ ಹೇಮಾ. ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಡಿಫ್ರೆಂಟಾಗಿರೋ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡೋಂಥ ಒಂದು ಬಾರ್ಡರ್ ಡಿಸೈನ್ ಹಾಕಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಯೂನಿಕ್ ಆಗಿರುತ್ತೆ ಈ ಡಿಸೈನ್ ನಾರ್ಮಲಾಗಿ ಹಾಕೋದಕ್ಕಿಂತ. ಇವಾಗ 2 ಟೈಮ್ಸ್ ಲಾಕ್ ಮಾಡಿ ಆದಮೇಲೆ ನಾನಿಲ್ಲಿ ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನೋಡಿ, ಇನ್ನೊಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಕ್ಲಾತ್ಗೆ ಲಾಕ್ ಮಾಡಿ. ಕ್ಲಾತ್ಗೆ ಲಾಕ್ ಮಾಡಿ ಆದಮೇಲೆ ಇವಾಗ ನೀಡಲಲ್ಲಿರೋ ಥ್ರೆಡ್ನ ಈ ಥರ ತಗೊಂಡು, ಇವಾಗ ಇಲ್ಲೊಂದು ನಾನು ಬಿಗ್ ಸೈಜ್ ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಬಿಗ್ ಸೈಜ್ ಬೀಡಿದು. ಈ ಸೈಜ್ ಬೀಡ್ ತಗೊಂಡು ಬೀಡ್ನ ಥ್ರೆಡ್ಗೆ ಪಾಸ್ ಮಾಡಿ. ಪಾಸ್ ಮಾಡಿ ಆದಮೇಲೆ ನೋಡಿ, ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು, ನಾವಿಲ್ಲಿ 2 ಚೈನ್ ಹಾಕಿರ್ತೀವಲ್ಲ ನೋಡಿ, 2 ಚೈನ್ ಹಾಕಿದ್ದೀವಲ್ಲ, ಆ 2 ಚೈನ್ ಗ್ಯಾಪ್ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡಬೇಕು. ಬೀಡ್ನ ಲಾಕ್ ಮಾಡ್ತಾ ಇಲ್ಲ, ಬೀಡ್ ಆ್ಯಡ್ ಮಾಡಿ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತಗೊಂಡು 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಂದು ಡಬಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ. ಎರಡಕ್ಕೊಂದು ಡಬಲ್ ಕ್ರೋಷೆ ಆದಮೇಲೆ ಇವಾಗ 3 ಚೈನ್ ಹಾಕಿ, 3 ಚೈನ್ ಹಾಕಿ ಈ ಕಂಬ ಮಾಡ್ಕೊಂಡಿರ್ತೀವಲ್ಲ ಆ ಕಂಬಗೆ ಲಾಕ್ ಮಾಡಿಕೊಂಡು ಪೀಕೌಟ್ ಮಾಡ್ಕೊಳ್ತಾ ಇದ್ದೀನಿ. ಅಗೇನ್ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಂದು 2 ಲೂಪಲ್ಲಿ ಒಂದ್ಸಲ, 2 ಲೂಪಲ್ಲಿ ಒಂದ್ಸಲ ಥ್ರೆಡ್ ನೀಡಲ್ ಪಾಸ್ ಮಾಡಬೇಕು. ಇದಾದಮೇಲೆ 3 ಚೈನ್ ಹಾಕಿ ಇವಾಗ ಮಾಡ್ಕೊಂಡಿರೋ ಡಬಲ್ ಕ್ರೋಷೆ ಕಂಬಾಗೆ ಲಾಕ್ ಮಾಡಬೇಕು. ನೋಡಿ, ಇವಾಗ ಮಾಡಿರ್ತೀವಲ್ಲ ಡಬಲ್ ಕ್ರೋಷೆ ಕಂಬ, ಆ ಕಂಬದ ಮೇಲೆ ಈ 3 ಚೈನ್ನ ಲಾಕ್ ಮಾಡಿ ಪೀಕೌಟ್ ಮಾಡ್ಕೊಳ್ಳೋದು. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಂದು 2ಕ್ಕೊಂದು ಡಬಲ್ ಕ್ರೋಷೆ ಕಂಬ ಮಾಡ್ಕೋಬೇಕು. ಇದಾದಮೇಲೆ 3 ಚೈನ್ ಹಾಕಿ ಕಂಬಗೆ ಲಾಕ್ ಮಾಡಿ, ಡಬಲ್ ಕ್ರೋಷೆ ಕಂಬಗೆ ಲಾಕ್ ಮಾಡ್ಕೋಬೇಕು. ಇವಾಗ ಇನ್ನೊಂದ್ಸಲ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಅದೇ 2 ಚೈನ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಂದು 2ಕ್ಕೊಂದು ಡಬಲ್ ಕ್ರೋಷೆ ಕಂಬ ಮಾಡಬೇಕು. ಇದಾದಮೇಲೆ 3 ಚೈನ್ ಹಾಕಿ ಕಂಬದ ಮೇಲೆ ಲಾಕ್ ಮಾಡಿ, ಲಾಕ್ ಮಾಡಿಕೊಂಡು ಪೀಕೌಟ್ ಮಾಡ್ಕೊಳ್ಳಿ. ಇವಾಗ ಇಷ್ಟಾದಮೇಲೆ ಇದನ್ನು ಈ ಥರ ಎಲ್ಲಿಗೆ ಅದು ಡಿಸೈನ್ ಎಂಡ್ ಆಗುತ್ತೆ, ನಾವು ಡಬಲ್ ಕ್ರೋಷೆ ಕಂಬ ಮಾಡ್ಕೊಂಡು ಪೀಕೋ ಮಾಡ್ಕೊಂಡಿರ್ತೀವಲ್ಲ ಅದು ಕರೆಕ್ಟಾಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ನೋಡಿಕೊಂಡು ಕ್ಲಾತ್ಗೆ ಲಾಕ್ ಮಾಡಿ, ಕ್ಲಾತ್ಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಲಾಕ್ ಮಾಡಿ ಆದಮೇಲೆ ಮತ್ತೆ 2 ಚೈನ್ ಹಾಕಿ, ಆ 2 ಚೈನ್ ಎಲ್ಲಿಗೆ ಎಂಡ್ ಆಗುತ್ತೆ ಕ್ಲಾತ್ಗೆ ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಷಿಯಿಂದ ಲಾಕ್ ಮಾಡಿ, ಲಾಕ್ ಮಾಡಿ ಆದಮೇಲೆ ಮತ್ತೆ ದಾರನ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಿ, ಇವಾಗ ನೀಡಲ್ ಮೇಲೆ ದಾರ ತಗೊಂಡು ಈ 2 ಚೈನ್ ಹಾಕಿರ್ತೀವಲ್ಲ ನೋಡಿ, ಈ 2 ಚೈನ್ ಅದರೊಳಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಂದು 2ಕ್ಕೊಂದು. ನೋಡಿ, ಇಲ್ಲಿ ನಾನು ಬೀಡನ್ನ ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಬೀಡ್ ಆ್ಯಡ್ ಮಾಡಿದ್ಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಷೆನ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ 3 ಚೈನ್ ಹಾಕಿ ಕಂಬಾಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಬೇಕು.
ಇದು ಡಿಸೈನ್ ಕಂಪ್ಲೀಟ್ ಆದಮೇಲೆ ತುಂಬ ನೀಟ್ ಫಿನಿಷಿಂಗ್ ಬರುತ್ತೆ, ನಿಮಗೆಲ್ಲೂ ಏನು ಅನಿವನ ಕಾಣಿಸಲ್ಲ, ಕರೆಕ್ಟಾಗಿ ನೀಟ್ ಫಿನಿಷಿಂಗ್ ಬರುತ್ತೆ. ಇದು ಬೀಡ್ ಬಿಗ್ ಬೀಡ್ ಆ್ಯಡ್ ಮಾಡಿರೋದ್ರಿಂದ ನಿಮಗೆ ಅದು ಎಕ್ಸ್ಟ್ರಾ ಲುಕ್ನು ಎಕ್ಸ್ಟ್ರಾ ಚೆನ್ನಾಗಿ ಕೊಡುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೀಡಲ್ ಮೇಲೆ ದಾರ ತಗೊಂಡು ಎರಡು ಚೈನ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಂದು ಎರಡಕ್ಕೊಂದು ಎರಡಕ್ಕೊಂದು. ಇದು ಬರೀ ಬಾರ್ಡರ್ ಡಿಸೈನ್ ಆಗಿರೋದ್ರಿಂದ ನಾವು ಬಿಗ್ ಸೈಜ್ ಬೀಡ್ ಆ್ಯಡ್ ಮಾಡಿದಾಗ ನಮಗೆ ಅದು ಇನ್ನೂ ಸ್ವಲ್ಪ ಲುಕ್ ಬಂದು ಎದ್ದು ಕಾಣೋ ಥರ ಕಾಣಿಸುತ್ತೆ. ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಇದು ಒಂದೊಂದು ಆರ್ಚಿಗೂ ನಾನು ನಾಲ್ಕು ಡಬಲ್ ಕ್ರೋಷೆ ಕಂಬ ಪಿಕೋ ಬರೋ ಥರ ವರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಮೂರು ಚೈನ್ ಹಾಕ್ಕೊಂಡು ಲಾಸ್ಟ್ ಕಂಬದ ಮೇಲೆ ಲಾಕ್ ಮಾಡಿ. ಲಾಕ್ ಮಾಡಿ ಕ್ಲಾತಿಗೆ ಅದು ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಇನ್ ಕೇಸ್ ಇದು ಇದ್ರ ಸೆಂಟರಲ್ಲಿ ಕುಚ್ಚಿ ಏನಾದರೂ ಕಟ್ಕೋಬೇಕಂದ್ರೆ ಈ ಥರ ಆರ್ಚ್ ಎಂಡ್ ಆದಮೇಲೆ ನಾಲ್ಕು ಚೈನ್ ಹಾಕಿ ಅದು ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಕ್ಲಾತಿಗೆ ಲಾಕ್ ಮಾಡಿ. ಲಾಕ್ ಮಾಡಿ ಆದಮೇಲೆ ಅಗೇನ್ ಟೂ ಚೈನ್ ಹಾಕಿ, ಟೂ ಚೈನ್ ಹಾಕಿ ಅದನ್ನು ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಇವಾಗ ದಾರ ಮೇಲೆ ಮಾಡಿ ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ನಾವು ಈ ಥರ ಸಿಂಗಲ್ ಸ್ಟೆಪ್ಪಲ್ಲಿ ವರ್ಕ್ ಮಾಡಬೇಕಾದ್ರೆ ನಮ್ಗೆ ಇದೊಂಥರ ಅಡ್ವಾಂಟೇಜ್, ನಮ್ಗೆ ಎಲ್ಲಿ ಬೇಕು ಅಲ್ಲಿ ನಾವು ಕುಚ್ಚೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಮಾಡ್ಕೋಬೋದು. ಬೀಡ್ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಎರಡು ಚೈನು ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಂದು ಮತ್ತು ಡಬಲ್ ಕ್ರೋಷೆ ಕಂಬ ಮಾಡಿ ಡಿಸೈನ್ನ ಕಂಟಿನ್ಯೂ ಮಾಡೋದು. ಈ ಥರ ಮಾಡಿಕೊಂಡಾಗ ನಿಮಗೆ ಕುಚ್ಚು ಹಾಕೋದಕ್ಕೆ ನೋಡಿಲಿ ಸ್ಪೇಸ್ ಬರುತ್ತೆ. ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನೀವು ಕುಚ್ಚು ಕಟ್ಕೋಬೋದು. ನಿಮ್ಗೆ ಎಷ್ಟು ಬೇಕು ಡಿಸೈನು ಅಷ್ಟು ಬಿಟ್ಟು ನೀವು ಈ ಥರ ಕುಚ್ಚು ಹಾಕ್ಕೊಳ್ಳೋದಕ್ಕೆ ಜಾಗ ಮಾಡ್ಕೋಬೋದು. ಮೂರು ಆರ್ಚು ನಾಲ್ಕು ಆರ್ಚು ಆದಮೇಲೆ ಬೇಕಾದ್ರೆ ವರ್ಕ್ ಮಾಡಿಕೊಂಡು ಕುಚ್ಚು ಹಾಕ್ಕೊಳ್ಳೋದಕ್ಕೆ ನೀವು ಸ್ಪೇಸ್ ಮಾಡ್ಕೋಬೋದು. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೋಡಿ ತುಂಬ ನೀಟ್ ಫಿನಿಷಿಂಗ್ ಬಂದಿದೆ. ನೋಡಿ ನಾವು ಆ ಬೀಡ್ ಬಿಗ್ ಸೈಜ್ ಬೀಡ್ ಆ್ಯಡ್ ಮಾಡಿರೋದ್ರಿಂದ ಅದೊಂಥರ ಬೇರೆ ಲುಕ್ ಕೊಡ್ತಾ ಇದೆ, ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ. ಬರೀ ಈ ಥರ ಬಾರ್ಡರ್ ಡಿಸೈನ್ ಮಾಡಿಕೊಂಡಾಗ ಈ ಥರ ಮಾಡೋದ್ರಿಂದ ನೋಡಲಿಕ್ಕೆ ಲುಕ್ಕೂ ಚೆನ್ನಾಗಿರುತ್ತೆ, ನಮ್ಗೆ ಈಸಿಯಾಗಿ ಬೇಗನೂ ಹಾಕಿ ಮುಗಿಸ್ಬೋದು. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಅಂದರೆ ಒಂದು 250-350 ಚಾರ್ಜ್ ಮಾಡಿ ಬರೀ ಬಾರ್ಡರ್ ಡಿಸೈನ್ ಹಾಕೋದಾದರೆ. ಇನ್ ಕೇಸ್ ನೀವು ಕುಚ್ಚೆ ಆ್ಯಡ್ ಮಾಡೋದಾದರೆ ಒಂದು 200 ರುಪೀಸ್ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಕುಚ್ಚು ಬರೀ ಕುಚ್ಚು ಹಾಕೋದಕ್ಕೆ ನೀವು ಎಷ್ಟು ಕುಚ್ಚು ಕಟ್ತೀರಾ ಅಂತ ನೋಡಿಕೊಂಡು ನೀವು ಪ್ರೈಸ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.